السلام عليكم ورحمة الله. الحمد لله والصلاة والسلام على رسول الله وعلى آله وصحبه وسلم. اللهم رب اشرح لي صدري ويسر لي أمري واحلل عقدة من لساني يفقهوا قولي. ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಇಂದು ನಮ್ಮಲ್ಲಿ ಹಲವಾರು ಜನ ಪುಸ್ತಕಗಳನ್ನು ಓದುತ್ತಿರುವಂತಹ ಹವ್ಯಾಸವನ್ನು ಇಟ್ಟುಕೊಂಡವರಿದ್ದಾರೆ. ಕೆಲವರು ಮನಸ್ಸಿಗೆ ಬೇಸರವೆನಿಸಿಕೊಂಡಂತಹ ಸಂದರ್ಭದಲ್ಲಿ ಸಾವಿರಾರು ಪುಟಗಳಷ್ಟಿರುವಂತಹ ಗ್ರಂಥಗಳನ್ನು ಓದಿ ಮುಗಿಸುವವರು ಕೂಡ ಇದ್ದಾರೆ. ಇನ್ನು ಕೆಲವರು ಇಂದು ಸಮಾಜದಲ್ಲಿ ನಡೆಯುತ್ತಿರುವಂತಹ ಅಕ್ರಮ, ಅನಾಚಾರ, ಅನೈತಿಕತೆಗಳಿಗೆ ಏನಾದರೂ ಪರಿಹಾರವಿದೆಯೇ ಎಂಬ ರೀತಿಯಲ್ಲಿ ಸಂಶೋಧನಾ ಎಂಬಂತಹ ರೀತಿಯಲ್ಲಿ ಪುಸ್ತಕಗಳಲ್ಲಿ ಪ್ರಯಾಣವನ್ನು ಬೆಳೆಸುವವರು ಕೂಡ ಇದ್ದಾರೆ. ಹೌದು, ಇಂದು ಸಮಾಜದಲ್ಲಿ ನಡೆಯುತ್ತಿರುವಂತಹ ಭಯೋತ್ಪಾದನೆಗಳಿಗೆ, ಕೊಲೆಗಳಿಗೆ, ಮಾಟ ಮಂತ್ರಗಳಿಗೆ, ಜೂಜಾಟ, ಕಳ್ಳತನ, ಅದೇ ರೀತಿ ಆತ್ಮಹತ್ಯೆ, ಭ್ರಷ್ಟಾಚಾರ, ಅದೇ ರೀತಿ ಭ್ರೂಣ ಹತ್ಯೆ, ಇವುಗಳಿಗೆ ಏನಾದರೂ ಪರಿಹಾರವಿದೆ ಎಂಬ ನಿಟ್ಟಿನಲ್ಲಿ ಆ ಬಗ್ಗೆ ಅಧ್ಯಯನ ನಡೆಸುವವರು ಕೂಡ ಇದ್ದಾರೆ. ಹೌದು ಪ್ರೀತಿಯ ಸಹೋದರರೇ, ಖಂಡಿತವಾಗಿಯೂ ಮನುಷ್ಯನನ್ನು ಸೃಷ್ಟಿಸಿದಂತಹ ಮನುಷ್ಯನ ಮನಃಶಾಸ್ತ್ರವನ್ನು ಅರಿತಂತಹ ಸೃಷ್ಟಿಕರ್ತನು ಮನುಷ್ಯನು ತನ್ನ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕು, ಅವನು ಯಾವ ಕರ್ಮಗಳಿಂದ ಮುಂದಡಿ ಇಡಬೇಕು ಎಂಬುದರ ಕುರಿತು ಅವನಿಗೆ ದಾರಿದೀಪವಾಗಬಲ್ಲಂತಹ, ಅವನಿಗೆ ಸಮಗ್ರ ಮಾಹಿತಿಯನ್ನು ನೀಡಬಲ್ಲಂತಹ ಒಂದು ಗ್ರಂಥವನ್ನು ಆತನು ಅವತೀರ್ಣಗೊಳಿಸಿರುತ್ತಾನೆ. ಹೌದು, ಅದಾಗಿದೆ ದಿವ್ಯ ಕುರ್ಆನ್. ಹೌದು ಪ್ರೀತಿಯ ಸಹೋದರರೇ, ಖಂಡಿತವಾಗಿಯೂ ದಿವ್ಯ ಕುರ್ಆನ್ ಮನುಷ್ಯರ ಮನಸ್ಸುಗಳಿಗೆ ಪರಿಹಾರವನ್ನು ನೀಡುತ್ತಾ ಇದೆ. ದಿವ್ಯ ಕುರ್ಆನ್ 5ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ಭಯೋತ್ಪಾದನೆಗೆ ಎದುರಾಗಿ ಮಾತನಾಡುತ್ತಿರುವಾಗ, 25ನೇ ಅಧ್ಯಾಯದ 68ನೇ ಸೂಕ್ತವು ಕೊಲೆಗಳಿಗೆ ಎದುರಾಗಿ ಮಾತನಾಡುತ್ತಿರುವಾಗ, 2ನೇ ಅಧ್ಯಾಯದ 102ನೇ ಸೂಕ್ತವು ಮಾಟ ಮಂತ್ರಗಳಿಗೆ ಎದುರಾಗಿ ಮಾತನಾಡುತ್ತಿರುವಾಗ, ಇನ್ನು ಅದೇ ರೀತಿಯಲ್ಲಿ ದಾನ ಮತ್ತು ಕಡ್ಡಾಯ ದಾನವನ್ನು ನೀಡದೇ ಇರುವಂತಹ ಮನುಷ್ಯನಿಗಿರುವಂತಹ ಶಿಕ್ಷೆಯ ಬಗ್ಗೆ 3ನೇ ಅಧ್ಯಾಯದ 180ನೇ ಸೂಕ್ತವು ಎಚ್ಚರಿಕೆ ನೀಡುತ್ತಿರುವಾಗ, ಇನ್ನು ಅದೇ ರೀತಿಯಲ್ಲಿ ಇಂದು ಸಮಾಜದಲ್ಲಿ ಮಾತಾ ಪಿತರೊಂದಿಗೆ ದುರ್ವರ್ತನೆಗೈಯುತ್ತಿರುವಂತಹ ಮಕ್ಕಳನ್ನು ಕರೆದು ಮಾತಾ ಪಿತರೊಂದಿಗೆ ಉತ್ತಮ ರೀತಿಯಲ್ಲಿ ನೀನು ವರ್ತಿಸಬೇಕೆಂದು, ಅವರಿಗಾಗಿ ನೀನು ಪ್ರಾರ್ಥಿಸಬೇಕೆಂದು ಮತ್ತು ಅವರ ಯೋಗಕ್ಷೇಮವನ್ನು ನಡೆಸಬೇಕೆಂದು, ಅವರ ಸೇವೆಯನ್ನು ಮಾಡಬೇಕೆಂದು ದಿವ್ಯ ಕುರ್ಆನಿನ 17ನೇ ಅಧ್ಯಾಯದ 23ನೇ ಸೂಕ್ತವು ಬೆಳಕು ಚೆಲ್ಲುತ್ತಿರುವಾಗ, ಇಂದು ಸಮಾಜದಲ್ಲಿ ಶ್ರೀಮಂತನನ್ನು ಇನ್ನಷ್ಟು ಶ್ರೀಮಂತನನ್ನಾಗಿಸುತ್ತಾ, ಇನ್ನು ಅದೇ ರೀತಿಯಲ್ಲಿ ಬಡವನನ್ನು ಮತ್ತಷ್ಟು ಬಡವನನ್ನಾಗಿಸುವಂತಹ ಒಂದು ಅನಿಷ್ಟ ಪದ್ಧತಿಯಾದಂತಹ ಬಡ್ಡಿಯ ವಿರುದ್ಧ 2ನೇ ಅಧ್ಯಾಯದ 275ನೇ ಸೂಕ್ತವು ಗಮನ ಚೆಲ್ಲುವಾಗ, ಇನ್ನು ಬಲಾಢ್ಯರು ಅನಾಥರ ಸೊತ್ತನ್ನು ಕಬಳಿಸುತ್ತಿರುವುದರ ವಿರುದ್ಧ 4ನೇ ಅಧ್ಯಾಯದ 10ನೇ ಸೂಕ್ತವು ಎಚ್ಚರಿಕೆಯನ್ನು ನೀಡುತ್ತಿರುವಾಗ, ಇಂದು ಸಮಾಜದ ಕುಟುಂಬವನ್ನು ಶಿಥಿಲಗೊಳಿಸುತ್ತಿರುವಂತಹ ಅಮಲು ಪದಾರ್ಥದ ದಾಸ್ಯತ್ವಕ್ಕೊಳಗಾಗಿ, ಇನ್ನು ಅದೇ ರೀತಿಯಲ್ಲಿ ಮಾದಕ ವ್ಯಸನಿಗಳಾಗಿ ಬರುತ್ತಿರುವಂತಹ ಮನಸ್ಸುಗಳಿಗೆ ಔಷಧಿಯಾಗಿ ಈ 5ನೇ ಅಧ್ಯಾಯದ 90ನೇ ಸೂಕ್ತವು ಬೆಳಕು ಚೆಲ್ಲುತ್ತಿರುವಾಗ, ಇನ್ನು ಅದೇ ರೀತಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಜೂಜಾಡಿ ಬರುತ್ತಿರುವಂತಹ ಗಂಡನನ್ನ ಮಕ್ಕಳನ್ನ ನೋಡಿ ಸಂಕಟ ಪಡುತ್ತಿರುವಂತಹ ಆ ಒಂದು ಕುಟುಂಬಕ್ಕೆ ಅದಕ್ಕೆ ಪರಿಹಾರವಾಗಿ 5ನೇ ಅಧ್ಯಾಯದ 90ನೇ ಸೂಕ್ತವು ಮನುಷ್ಯರ ಮನಸ್ಸನ್ನು ಗೆಲ್ಲುವಾಗ, ಇನ್ನು ಅದೇ ರೀತಿಯಲ್ಲಿ 5ನೇ ಅಧ್ಯಾಯದ 38ನೇ ಸೂಕ್ತವು ಕಳ್ಳತನದ ವಿರುದ್ಧವಾಗಿ ಮಾತನಾಡುತ್ತಿರುವಾಗ, ತನ್ನ ಜೀವನ ದಿಂದ ಬೇಸತ್ತು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ಆತ್ಮಹತ್ಯೆಗೆ ಶರಣಾಗುವ ಮನಸ್ಸುಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂದು 4ನೇ ಅಧ್ಯಾಯದ 29ನೇ ಸೂಕ್ತವು ಸಂದೇಶಗಳನ್ನು ನೀಡುತ್ತಿರುವಾಗ, ಇನ್ನು ಅದೇ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೋಸ್ಕರ ಅಧಿಕಾರಿಗಳನ್ನು ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಕೈಯೊಡ್ಡುತ್ತಿರುವ ಂತಹ ಅಧಿಕಾರಿಗಳಿಗೆ ಅಥವಾ ವ್ಯಕ್ತಿಗಳ ಮನಸ್ಸುಗಳನ್ನು ಹಿಮ್ಮೆಟ್ಟಿಸುವ ರೀತಿಯಲ್ಲಿ 2ನೇ ಅಧ್ಯಾಯದ 188ನೇ ಸೂಕ್ತವು ಗಮನ ಚೆಲ್ಲುವಾಗ, ತೋರಿಕೆಗಾಗಿ ನೀವು ಮಾಡಿದ್ದು ಎಲ್ಲವೂ ನಿಷ್ಫಲ ಎಂದು ಎಚ್ಚರಿಕೆ ನೀಡುತ್ತಿರುವಂತಹ 107ನೇ ಅಧ್ಯಾಯದ 4ರಿಂದ 6ನೇ ಸೂಕ್ತವಿರುವಾಗ, ಇನ್ನು ಅದೇ ರೀತಿ ಅಳತೆ ಮತ್ತು ತೂಕದಲ್ಲಾಗುತ್ತಿರುವಂತಹ ವಂಚನೆಯ ವಿರುದ್ಧ 83ನೇ ಅಧ್ಯಾಯದ 1ರಿಂದ 3ನೇ ಸೂಕ್ತವು ಬೆಳಕು ಚೆಲ್ಲುವಾಗ, ಇಂದು ಸಮಾಜದಲ್ಲಿ ಮಕ್ಕಳನ್ನು ಕೊಲ್ಲುವಂತಹ, ಹೆಣ್ಣು ಮಕ್ಕಳು ನನಗೆ ಬೇಡ ಎಂದು ಹೇಳಿಕೊಂಡು
ಭ್ರೂಣಾವಸ್ಥೆಯಲ್ಲಿ ಮಕ್ಕಳನ್ನು ಇಲ್ಲವಾಗಿಸುವಂತಹ ಅದಕ್ಕೆ ಶಾಮೀಲಾಗಿರುವಂತಹ ವೈದ್ಯರನ್ನು ಮತ್ತು ಅಂತಹ ಮನಸ್ಸುಗಳನ್ನು ವಿಮುಖರಾಗಿಸುವಂತಹ ಪ್ರಯತ್ನದ ಭಾಗವಾಗಿ 81ನೇ ಅಧ್ಯಾಯದ 8 ಮತ್ತು 9ನೇ ಸೂಕ್ತವು ಬೆಳಕು ಚೆಲ್ಲುವಾಗ ಇನ್ನು ಸೃಷ್ಟಿಕರ್ತನಾದಂತಹ ಆ ದೇವನನ್ನು ಬಿಟ್ಟು ಆ ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಆರಾಧಿಸುತ್ತಿರುವಂತಹ ಆ ಮನಸ್ಸುಗಳಿಗೆ ಕಿವಿಮಾತು ಹೇಳುವಂತಹ 4ನೇ ಅಧ್ಯಾಯದ 116ನೇ ಸೂಕ್ತಗಳಿರುವಾಗ ಹೌದು, ಹೀಗೆ ಮನುಷ್ಯನ ಜೀವನದ ಮಜಲುಗಳಲ್ಲಿ ಬೇಕಾದಂತಹ ಸಂದೇಶಗಳನ್ನು ನೀಡಿ ಮನುಷ್ಯನನ್ನು ಒಂದು ಉತ್ತಮ ಪ್ರಜೆಯಾಗಿ ಬೆಳೆಸುವಂತಹ ಒಂದು ದಾರಿದೀಪವಾಗಿದೆ ದಿವ್ಯ ಕುರ್ಆನ್. ಈ ಕುರ್ಆನ್ 17ನೇ ಅಧ್ಯಾಯದ 9ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು أعوذ بالله من الشيطان الرجيم إن هذا القرآن يهدي للتي هي أقوم ويبشر المؤمنين الذين يعملون الصالحات أن لهم أجرا كبيرا. ಖಂಡಿತವಾಗಿಯೂ ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮನುಷ್ಯನನ್ನು ಮುನ್ನಡೆಸುತ್ತದೆ ಮತ್ತು ಸತ್ಕರ್ಮವೆಸಗುವ ಸತ್ಯವಿಶ್ವಾಸಿಗಳಿಗೆ ಮಹಾ ಪ್ರತಿಫಲವಿದೆ ಎಂಬ ಶುಭವಾರ್ತೆಯನ್ನು ನೀಡುತ್ತದೆ. ಹೌದು, ನಾವು ಯಾಕಾಗಿ ಈ ದಾರಿದೀಪವನ್ನು ಓದಬಾರದು? ಖಂಡಿತವಾಗಿಯೂ ಈ ಗ್ರಂಥವನ್ನು ಓದೋಣ. ಸೃಷ್ಟಿಕರ್ತನು ನಮ್ಮೆಲ್ಲರನ್ನ ಅನುಗ್ರಹಿಸಲಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.